ಇತ್ತೀಚಿನ ದಿನಗಳಲ್ಲಿ ಮಕ್ಕಳೇ ಹೆಚ್ಚು ಗ್ರಾಹಕರಾಗಿದ್ದು ಅವಶ್ಯಕ ವಸ್ತುಗಳನ್ನು ಆನ್ಲೈನ್ ಹಾಗೂ ಆಫ್ಲೈನ್ನಲ್ಲಿ ಖರೀದಿಸುತ್ತಿದ್ದಾರೆ. ಹೀಗಾಗಿ ಮಕ್ಕಳು, ಪೋಷಕರು ಗ್ರಾಹಕರ ಕಾಯ್ದೆಗಳ ಬಗ್ಗೆ ಅರಿವು ಹೊಂದಿದಾಗ ಖರೀದಿಯಲ್ಲಿ ಮೋಸ ಹೋಗದಂತೆ ಎಚ್ಚರ ವಹಿಸಬಹುದು ಅಂತ ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರು ತಿಳಿಸಿದ್ದಾರೆ. ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಹಳೆ ಕೆಡಿಪಿ ಸಭಾಂಗಣದಲ್ಲಿಂದು ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ, ಕಾನೂನು ಮಾಪನಶಾಸ್ತ್ರ ಇಲಾಖೆ ಹಾಗೂ ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರದವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟೀಯ ಗ್ರಾಹಕ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರು, ಗ್ರಾಹಕರು ಸರಕು ಮತ್ತು ಸೇವೆಗಳಲ್ಲಿ ಮೋಸ ಹೋಗದಂತೆ ಜಾಗರೂಕರಾಗಬೇಕು. ವಸ್ತುಗಳಲ್ಲಿ ಯಾವುದೇ ಲೋಪದೋಷಗಳು ಕಂಡುಬರದಂತೆ ಸೇವೆಯನ್ನ ಪಡೆದುಕೊಳ್ಳಬೇಕು. ಗ್ರಾಹಕರು ವಸ್ತುಗಳನ್ನು ಖರೀದಿಸುವಾಗ ವಸ್ತುಗಳ ಬೆಲೆ, ಅದರ ಗುಣಮಟ್ಟ ಹಾಗೂ ಅದರ ನಿರ್ದಿಷ್ಟ ಅವಧಿ ಎಲ್ಲವನ್ನ ಸರಿಯಾಗಿ ನೋಡಬೇಕು ಅಂತ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರ ಇಲಾಖೆಯ ಉಪನಿರ್ದೇಶಕ ಯೋಗಾನಂದ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ವಸ್ತುಗಳು ಖರೀದಿ ಜೊತೆ ಬೆಲೆ ಖರೀದಿ ಮಾಡ್ತೀವಿ ನಾವೆಲ್ಲ, ಸರ್ವಿಸಸ್ ಕೂಡ ಖರೀದಿ ಮಾಡ್ತೀವಲ್ಲ, ಆಂಟಿವೈರಸ್ ತಗೊಳ್ತೀರಿ, ಆಂಟಿವೈರಸ್ ವಸ್ತು ಆಗಿರೋದಿಲ್ಲ ಆನ್ಲೈನ್ ಅಲ್ಲಿ, ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ತಗೊಳ್ತೀರಿ, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತಗೊಳ್ತೀರಿ, ಬೇರೆ ಬೇರೆ ಸರ್ವಿಸಸ್ ಕೂಡ ನಾವು ತಗೊಳ್ತೀವಿ. ಸೊ ಆ ರೀತಿ ನಾವೆಲ್ಲ ಆನ್ಲೈನ್ ಅಲ್ಲಿ ತುಂಬಾ ಉಪಯೋಗ ಮಾಡ್ತಾ ಇದೀವಿ. ಅದರಲ್ಲಿ ಬೇರೆ ಇರ್ತದ್ದು ಅಂದ್ರೆ ಬ್ರಾಂಡೆಡ್ ಅಂತ ಒಂದು ತೋರಿಸಿರುವಂತದ್ದು, ಅನ್ಬ್ರಾಂಡೆಡ್ ಒಂದು ಸಾಮಗ್ರಿ ನಮಗೆ ಬರುವಂತದ್ದು, ಕ್ವಾಲಿಟಿ ಕ್ವಾಂಟಿಟಿ ವ್ಯತ್ಯಾಸ ಅಂದ್ರೆ 500 ಗ್ರಾಮ್ ಅಂತ ಇರೋ ಒಂದು ಕಡಲೆ ಹಿಟ್ಟು ತಗೊಳ್ತೀರಿ, ನೀವೆಲ್ಲ ಕಡಲೆ ಹಿಟ್ಟು ತಗೊಳ್ತಾ ಇರ್ಲಿಕ್ಕಿಲ್ಲ, ಬೇರೆಯವ್ರು ನಾವೆಲ್ಲ ಕಡಲೆ ಹಿಟ್ಟು ತಗೊಳ್ತೀವಿ, 400 ಗ್ರಾಮ್ ಇರುತ್ತೆ. ಮತ್ತೆ ಏನಾದ್ರೂ ಅಡಲ್ಟ್ರೇಟೆಡ್ ಅಂತ ಏನ್ ಹೇಳ್ತೀವಿ, ಬೇಳೆ ಅದು ತಗೊಂಡಾಗ ಅದರಲ್ಲಿ ಕಲ್ಲು ಅದು ಮಿಕ್ಸ್ ಆಗಿರುವಂತದ್ದು.